ಎಲ್ಲರಿಗೂ ನಮಸ್ಕಾರ ಕೋವಿಡ್ ಕೋವಿಡ್ ಅನ್ನ ಮಹಾಮಾರಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಇಡೀ ನಮ್ಮ ದೇಶಾದ್ಯಂತ ಎಲ್ಲರಿಗೂ ತೊಂದರೆ ಕೊಟ್ಟಿದೆ ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲಕ್ಕೂ ಆಗಿದೆ ಹೇಗೆ ಅಂತ ಹೇಳ್ತೀರಾ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂಬತ್ತು ಝೂಗಳಿದೆ ಒಂಬತ್ತು ಝೂಗಳು ಅಂತಂದರೆ ಹೆಚ್ಚು ಕಮ್ಮಿ 5000 ಪ್ರಾಣಿಗಳು ಪ್ರಾಣಿಗಳಿಗೆ ಕೋವಿಡ್ಗೂ ಏನು ಸಂಬಂಧ ಅಂತ ಕೇಳ್ತೀರಾ ನಾವು ಈ ಒಂಬತ್ತು ಝೂ ನಮ್ಮ ಕರ್ನಾಟಕದಲ್ಲಿರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ ಅವ್ರು ತಗೊಳ್ಳೋ ಟಿಕೆಟಿಂದ ಇಡೀ ಈ ಪ್ರಾಣಿ ಸಂಕುಲಕ್ಕೆ ಆಹಾರದ ಇರ್ಬೋದು ಅದನ್ನು ನೋಡ್ಕೊಳ್ಳೋರ್ಗಿಂತ ಅವ್ರುಗಳಿಗೆ ಹೋಗೋಂಥ ಒಂದು ಸಂಬಳ ಇರ್ಬೋದು ಇದೆಲ್ಲ ಅದೊಂದು ಸೈಕಲ್ ಒಂದು ಸೈಕಲ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಸೇರಿಕೊಂಡಿದೆ ಆದರೆ ಈಗ ಒಂದೂವರೆ ವರ್ಷದಿಂದ ಇಡೀ ಈ ಝೂಗಳಿಗೆ ತುಂಬ ಸಂಕಷ್ಟದಲ್ಲಿದ್ದಾವೆ ಸಂಕಷ್ಟ ಅಂದ ತಕ್ಷಣ ಎಲ್ರಿಗೂ ನಾವು ಹೇಳ್ತಾರೆ ಏನಾರು ಮಾಡಿ ಮಟ್ಟಿ ಇಲ್ಲ ಅದರದ್ದೇನಿಲ್ಲ ಒಂದು ಸಿಂಪಲ್ ಆದಂಥ ಒಂದು ಸಣ್ಣ ಒಂದು ಸಹಾಯ ಹಸ್ತ ಅಂತ ಹೇಳ್ಬೋದು ಇಲ್ಲ ಅದು ಸಹಾಯ ಅನ್ನೋದಕ್ಕಿಂತ ಒಂದು ಪ್ರೀತಿ ಅಂತ ಹೇಳ್ಬೋದು ಏನಕ್ಕೆ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಮನೆಯಲ್ಲೂ ಪ್ರಾಣಿಗಳು ಸಾಕೋಕ್ಕಾಗಲ್ಲ ಆದರೆ ನೀವು ಕೂಡ ಪ್ರಾಣಿಗಳನ್ನ ಸಾಕಂಗೆ ಮಾಡ್ಬೋದು ಹೇಗೆ ಅಂತ ಹೇಳ್ತೀರಾ ಬನ್ನಿ ಹೇಳ್ತೀನಿ ಅಡಾಪ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಕೇಳಿ ಒಂದು ಲವ್ ಬರ್ಡ್ ಇರ್ಬೋದು ಅದಕ್ಕೆ 1000 ರೂಪಾಯಿ ಅದೇ ನೀವು ಹುಲಿ ಸಾಕ್ತೀನಿ ಅಂತೇಳಿ 1 ಲಕ್ಷ ರೂಪಾಯಿ ಆನೆ ತಗೊಂಡ್ರೆ 1,75,000 ರೂಪಾಯಿ ಆದರೆ ಇದಿಷ್ಟು ಕೂಡ ಒಂದು ವರ್ಷಕ್ಕೆ ನೀವು ಕೊಡೋದು ತಿಂಗಳ ತಿಂಗಳ ಅಲ್ಲ ಆದ್ದರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ ಈ ಮೃಗಗಳನ್ನು ಬೆಳೆಸೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಕೋವಿಡಲ್ಲಿ ನಾವೆಲ್ಲರೂ ಒಂದಾಗೋಣ ಈ ಪ್ರಾಣಿ ಸಂಕುಲನ ಉಳಿಸೋಣ ಈ ಪ್ರಾಣಿಗಳನ್ನ ದತ್ತು ಪಡೆಯೋದಕ್ಕೆ ಮೊಬೈಲಲ್ಲಿ ಒಂದು ಆ್ಯಪ್ ಇದೆ ಝೂ ಆಫ್ ಕರ್ನಾಟಕ ಅಂತ ಅದರಲ್ಲಿ ಬೇಕಾದ್ರೂ ನೋಡ್ಬೋದು ಇಲ್ಲ ಅಂತಂದರೆ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ ನಿಮಗೆ ಹತ್ರ ಇರೋ ಝೂಗಳಿಗೆ ಹೋಗಿ ನೀವು ಸಂಪರ್ಕ ಮಾಡ್ಬೋದು ಆದರೆ ಇನ್ನೊಂದು ನೀವು ಝೂಗೆ ಕಟ್ಟೋ ಹಣ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಆ್ಯಕ್ಟ್ ಸೆಕ್ಷನ್ 80G ಅಂದರೆ ತಾವು ಕಟ್ಟಿರೋ ಟ್ಯಾಕ್ಸ್ಗೆ 50% ರಿಯಾಯಿತಿ ಪಡಿಬೋದು ಸೊ ಆದ್ದರಿಂದ ಬನ್ನಿ ಈ ಇಡೀ ಪ್ರಾಣಿ ಸಂಕುಲನ ನಾವು ಈ ಕೋವಿಡಿಂದ ರಕ್ಷಿಸೋಣ ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಾಣಿಗಳಿರಲಿ ಅಂತ ಆಶಿಸೋಣ ಬನ್ನಿ ಇದೊಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ